ಬೆಂಗಳೂರು ನಗರದಲ್ಲಿ ಗಾಂಜಾ ಮತ್ತು ಡ್ರಗ್ಸಿನ ಒಂದು ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿ ಇದೆ. ಈಗಂತೂ ರ್ಯಾಂಪೆಂಟ್ ಆಗಿಬಿಟ್ಟಿದೆ, ರ್ಯಾಂಪೆಂಟ್. ಮೊನ್ನೆ ನಾನು ಪೊಲೀಸ್ ಕಮಿಷನರನ್ನು ಸ್ಪೆಷಲ್ಲಾಗಿ ಭೇಟಿ ಮಾಡಿ ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ಬಗ್ಗೆ ತಾವು ಕಠಿಣವಾಗಿ ಕ್ರಮಗಳು ತಗೋಬೇಕು ಅಂತ ಒಂದು 8 ದಿವಸ ಹಿಂದೆ ನಾನು ಭೇಟಿ ಮಾಡಿ ವೈಯಕ್ತಿಕವಾಗಿ ನಾನು ಒತ್ತಾಯ ಮಾಡಿ ರಿಕ್ವೆಸ್ಟ್ ಮಾಡಿ ಬಂದೆ. ಆದರೆ ಒಂದು ಪ್ಯಾರಲಲ್ ಇದೇ ನಡೆಸ್ತಾ ಇದ್ದಾರೆ. ನಮ್ಮ ದೇಶದ ಮಕ್ಕಳ ಭವಿಷ್ಯ ಬಹುಶಃ ಡ್ರಗ್ಸ್ಗೆ ಬಲಿಯಾಗ್ಬಿಟ್ರೆ ನಾವೆಲ್ಲ ಬದುಕಿದ್ರೇನು ಸತ್ರೇನು ಆ ಮಟ್ಟಕ್ಕೆ ನಾವು ಯೋಚನೆ ಮಾಡಬೇಕಾಗುತ್ತೆ. ನಾನು ಸರ್ಕಾರ ಏನೇ ಕ್ರಮ ತಗೊಂಡ್ರು ಅದಕ್ಕೆ ನಾವು ಅವರ ಕೈ ಬಲಪಡಿಸ್ತೀವಿ. ಡ್ರಗ್ಸನ್ನು ಕೂಡ ಇವರು ಮಾತ್ರ ನೀವು ಕಂಟ್ರೋಲ್ ಮಾಡಬೇಕು. ಆಚೆ ಯಾವುದಾದ್ರು ಒಂದೆರಡು ಸಂದರ್ಭದಲ್ಲಿ ಭೇಟಿ ಮಾಡಿದ್ದೀನಿ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಸಿನಿಮಾ ರಂಗ ಇರಲಿ, ವಿದ್ಯಾರ್ಥಿಗಳ ಜೀವನ ಇರಲಿ, ಬೇರೆ ಏನೇ ಒಂದು ಇದಿರಲಿ, ಡ್ರಗ್ಸ್ ಏನಿದೆಯಲ್ಲ ಇದು ಮನುಷ್ಯತ್ವಕ್ಕೆ ಹಾನಿ ತರ್ತಕ್ಕಂಥ ಒಂದು ಪದಾರ್ಥ. ಇದನ್ನು ನಾವು ಕಡಿವಾಣ ಹಾಕಬೇಕು, ಸರ್ಕಾರ ವಿಶೇಷವಾಗಿ. ನಾನು ಹಿಂದೆ MLC ಇದ್ದಾಗ ಕೌನ್ಸಿಲಲ್ಲೂ ಕೂಡ ಇದನ್ನು ನಾನು ಸಬ್ಜೆಕ್ಟ್ ಇಟ್ಟಿದೆ.